ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾವು ಭರವಸೆ ನೀಡಿರುವಂತೆ ಕ್ಷೇತ್ರದ ಜನರ ಆರೋಗ್ಯದ ದೃಷ್ಟಿಯಿಂದ ತುರ್ತು ಸೇವೆಗಾಗಿ ಎಬಿಡಿ ಸಂಸ್ಥೆಯಿಂದ 10 ಆಂಬ್ಯುಲೆನ್ಸ್ ಗಳು ಮತ್ತು ಒಂದು ಬೋರ್ವೆಲ್ ಯಂತ್ರ ಖರೀದಿಸಿದ್ದು ಗೌರಿ ಗಣೇಶ ಹಬ್ಬಕ್ಕೆ 10 ಆಂಬ್ಯುಲೆನ್ಸ್ ಗಳು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಲಿದೆ ನೀರಿನ ಅಭಾವ ಇರುವ ಕಡೆ ಕೊಳವೆ ಬಾವಿ ಕೊರೆಸಿ ಜನರಿಗೆ ಕುಡಿಯುವ ನೀರು ಒದಗಿಸಲು ಮುಂದಾಗುತ್ತೇವೆ ಎಂದು ಎಬಿಡಿ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ರಾಜೇಗೌಡ ಹೇಳಿದರು ರಿಕ್ತವನ್ನು ಕೊಡ್ತೀವಿ ಅಂತ ಹಾಗೆ ಮೊನ್ನೆ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ ಈ ಗಣೇಶ ಹಬ್ಬಕ್ಕೆ ಪೂರ್ತಿ ಎಲ್ಲ ಆಂಬ್ಯುಲೆನ್ಸ್ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ ಹಾಗೆ ಬೋರ್ವೆಲ್ ಗಳು ಕೊರೆಸೋದು ಕೂಡ ಸ್ಟಾರ್ಟ್ ಆಗುತ್ತೆ ಈಗ ಎಲ್ಲೆಲ್ಲಿ ಮಾತು ಕೊಟ್ಟಿದ್ದೀವಿ ಫಸ್ಟ್ ಈಗ ಎಲ್ಲಿ ನಾವು ಅನ್ಕೊಂಡಿದ್ವಿ ಭಕ್ತರಳ್ಳಿ ಪಂಚಾಯತ್ ಇರಬಹುದು ಇನ್ನ ಎಲ್ಲೆಲ್ಲಿ ಫಸ್ಟ್ ನಾವು ಎಲ್ಲ ಮಾತು ಕೊಟ್ಟಿದ್ದೀವಿ ಅಲ್ಲಿ ಪ್ರತಿಯೊಂದು ಊರುಗಳಿಗೆ ಎಲ್ಲಿ ನೀರುಗಳಿಲ್ಲ ಅಲ್ಲಿ ಕೊರೆಸ್ಕೊಂಡು ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಎಲ್ಲಿ ನೀರಿನ ಸಮಸ್ಯೆ ಇದೆ ಒಂದಾಗೋದು ಎರಡಾಗೋದು ಮೂರು ಬೋರ್ವೆಲ್ ಆಗೋದು ಉಚಿತವಾಗಿ ಪೂರ್ತಿ ಬೋರ್ವೆಲ್ ನಾವೇ ಕೊರೆಸಿ ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ಖಂಡಿತ ಮಾಡಿಸ್ತೀವಿ ಎಲ್ಲರೂ ಕೆಲವರು ಅನ್ಕೊಂತಾರೆ ಇದೆಲ್ಲ ಎಲೆಕ್ಷನ್ ಗಿಮಿಕ್ಸ್ ಅಂತ ಖಂಡಿತ ಅಲ್ಲ ಎಲೆಕ್ಷನ್ ಆದ್ರೂ ಬೋರ್ವೆಲ್ ಇಲ್ಲೇನೆ ಅದು ಎಷ್ಟೇ ಬೋರ್ವೆಲ್ ಖರ್ಚಾಗಲಿ ಖಂಡಿತ ಮಾಡೇ ಮಾಡಿಸ್ತೀವಿ ಮಾತು ಕೊಡ್ತಾ ಇದೀವಿ ಮಾತು ಪ್ರಕಾರ ಖಂಡಿತ ನಡೆಯುತ್ತೆ ಎಲ್ರಿಗೂ ನನ್ನ ನಮಸ್ಕಾರ ಸೊ ನೀವೆಲ್ಲ ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ರಾಜೀವ್ ಗೌಡ್ರು ಏನಿದ್ದಾರೆ ಹಸಿದವ್ರಿಗೆ ಅನ್ನ ಅಂತ ಏನು ಕಾರ್ಯಕ್ರಮ ಶುರು ಮಾಡಿದ್ದಾರೆ ಅದು ನಿಜವಾಗ್ಲೂ ತುಂಬ ಯಶಸ್ವಿ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಗೆ ನಾವು ತುಂಬ ಚಿರಋಣಿಯಾಗಿರ್ತೇವೆ ಈಗ ಸುಶೀಲಕ್ಕನವ್ರು ನನ್ನ ಜೊತೆಯಲ್ಲಿದ್ದರು ಇಲ್ಲಿ ತುಂಬ ಸ್ತ್ರೀ ಶಕ್ತಿ ಸಂಘಗಳಿದ್ದಾವೆ ಅದರಲ್ಲಿ ತುಂಬ ತೊಂದರೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಸಹಾಯ ಖಂಡಿತ ಮಾಡ್ತೀವಿ ನಿಮ್ಮ ಮನೆ ಮಕ್ಕಳು ಅಂತ ಭಾವಿಸ್ರಿ ನನ್ನು ಮತ್ತು ರಾಜೀವ್ ಗೌಡ ಅವ್ರನ್ನ ನಿಮ್ಮಲ್ಲಿ ಏನ್ ಸಮಸ್ಯೆ ಇದ್ರು ಖಂಡಿತ ಬಂದು ನಮ್ಮ ಹತ್ರ ಹೇಳ್ಕೊಳ್ಳಿ ನಿಮ್ ಮನೆ ಮಕ್ಕಳಾಗಿ ನಮ್ಗ ಏನಾಗತ್ತೆ ಖಂಡಿತ ಸ್ಪಂದಿಸಿ ಎಷ್ಟಾಗತ್ತೋ ಆ ಸಹಾಯ ಮಾಡ್ಕೊಡ್ತೇವೆ ಕಾರ್ಯಕ್ರಮದಲ್ಲಿ ಸಹನಾ ರಾಜು ಗ್ರಾಮ ಪಂಚಾಯತಿ ನಾಗರಾಜ್ ಚಲನಚಿತ್ರ ನಟ ಧನುಷ್ ಹರೀಶ್ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು